ತುಮಕೂರು ಸೀರಾ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ಹಾಗೂ ಬಗಾ ಹುರ್ಕುಂ ಸಾಗುವಳಿ ಚೀಟಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೀರಾ ತಾಲೂಕಿನ ಶಾಸಕರಾದ ಸಿಎಂ ರಾಜೇಶ್ ಗೌಡ ಹಕ್ಕುಪತ್ರ ಹಾಗೂ ಸಾಗುವಳಿ ಪತ್ರ ವಿತರಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಹಿಂದೆ ಇದ್ದ ಸರ್ಕಾರಗಳು ಗೋಮಾಳ ಪ್ರದೇಶಗಳು ಕಡಿಮೆಯಾಗುತ್ತಿವೆ, ಆದ್ದರಿಂದ ಸಾಗುವಳಿ ಚೀಟಿ ವಿತರಣೆ ಮಾಡಬಾರದು ಎಂದು ನಿರ್ಧಾರ ಮಾಡಿದ್ದರು. ಈಗ ನಮ್ಮ ಸರ್ಕಾರ ಗೋಮಾಳದಲ್ಲಿ ಸಾಗುವಳಿ ಕೊಡಬೇಕು ಎಂದು ನಿರ್ಧಾರ ಮಾಡಿತ್ತು. ನಮ್ಮ ಕಂದಾಯ ಸಚಿವರಾದ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಸಚಿವ ಮಾಧುಸ್ವಾಮಿಯವರ ಸದಸ್ಯತ್ವದಲ್ಲಿ ಸಮಿತಿ ರಚನೆ ಮಾಡಿದೆ. ರೈತರು ಸಾಗುವಳಿ ಮಾಡುತ್ತಿದ್ದಾರೆ, ಅಲ್ಲಿ ಇರುವಂತಹ ಹಸು ಕರುಗಳ ಸಂಖ್ಯೆಯ ಅನುಗುಣವಾಗಿ ಗೋಮಾಳ ಜಮೀನನ್ನು ರೈತರಿಗೆ ಸಾಗುವಳಿ ಮಾಡುವುದಕ್ಕೆ ಕೊಡಬೇಕು ಎಂದು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎಂದರು. ತಮ್ಮ ಮನೆ ಬಾಗಿಲಿಗೆ ಪಿಂಚಣಿ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಬೇಕೆಂದು ಅನೇಕ ಪಿಂಚಣಿ ಅದಾಲತ್ಗಳಲ್ಲಿ ಸುಮಾರು ಒಂದು ವರ್ಷದಿಂದ ಮಾಡುತ್ತಾ ಬಂದಿದ್ದೇವೆ. ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ತಹಶೀಲ್ದಾರ್ ಕಚೇರಿ ಅಥವಾ ನಮ್ಮನ್ನಾದರೂ ಸಂಪರ್ಕಿಸಿದರೆ ಅದು ನಿವಾರಣೆ ಮಾಡುತ್ತೇವೆ, ಸದಾ ನಿಮ್ಮ ಜೊತೆಗಿರುತ್ತೇವೆ ಎಂದು ಹೇಳಿದರು. ಒಂದು ಸಾರ್ವಜನಿಕರ ಒಂದು ಏಳಿಗೆ ಒಂದು ಹಿತದೃಷ್ಟಿಯಿಂದ ತೆಗೆದುಕೊಂಡಿರತಕ್ಕಂತ ನಿರ್ಧಾರ ಜೊತೆಯಲ್ಲಿ ಒಂದು ಶಿಕ್ಷಣ ನಿಧಿ ಇರತಕ್ಕಂಥದ್ದು ಶಿಕ್ಷಣ ರೈತರಿಗೆ ಏನು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ ಹೇಳ್ತಾರೆ, ಏನು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿರ್ತಕ್ಕಂಥ ರೈತ ಕುಟುಂಬದವರಿಗೆ ಅವರ ಮಕ್ಕಳಿಗೆ ವಿದ್ಯಾರ್ಥಿ ಶಿಕ್ಷಣ ನಿಧಿ ಇರತಕ್ಕಂಥದ್ದು ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ನಿಜಕ್ಕೂ ಕೂಡ ಇದು ಬಹಳಷ್ಟು ಏನು ರೈತರಿಗೆ ಬಡ ಕುಟುಂಬದವರು ಇದ್ದಾರೆ ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಆಧಾರವಾಗಲಿ ಆಧಾರ ಸ್ತಂಭವಾಗಲಿ ಇರತಕ್ಕಂತಹ ಒಂದು ನಿರ್ಧಾರಕ್ಕೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಒಂದು ತೀರ್ಮಾನ. ಈ ರೀತಿ ಅನೇಕ ಯೋಜನೆಗಳು ಕೋವಿಡ್ ಸಂದರ್ಭದಲ್ಲೂ ಕೂಡ ಏನು ಅಸಂಘಟಿತ ಕಾರ್ಯಕರ್ತರಿಗೆ ಅಸಂಘಟಿತ ಕಾರ್ಮಿಕರಿಗೆ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸುಮಾರು 3,000 ರೂಪಾಯಿಗಳನ್ನು ಪ್ರತಿಯೊಬ್ಬ ಅಸಂಘಟಿತ ಕಾರ್ಮಿಕರಿಗೂ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ನಿಧಿ ಅಂತಕ್ಕಂಥ ಒಂದು ಯೋಜನೆಗೆ ಜಾರಿ ತಂದು ಆ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಅಸಂಘಟಿತ ಕಾರ್ಮಿಕರಿಗೆ ಹೇಳ್ತಾ ಇರೋದು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ 300 ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಆ ಸಮಯದಲ್ಲಿ ಹಮ್ಮಿಕೊಂಡಿದೆ. ಬಹಳಷ್ಟು ಕಾರ್ಮಿಕರಿಗೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಇ ಶ್ರಮ್ ಕಾರ್ಡ್ ಅಂತಕ್ಕಂಥದ್ದು ಇರಲಿಲ್ಲ. ಅದರಿಂದ ಸರ್ಕಾರ ಇದು ಸೌಲಭ್ಯ ನೇರವಾಗಿ ತಲುಪಬೇಕು, ಈ ಸೌಲಭ್ಯಗಳನ್ನು ನಾಗರಿಕರು ಮಿನಿ ವಿಧಾನಸೌಧಕ್ಕೆ ಅಥವಾ ತಹಶೀಲ್ದಾರ್ ಆಫೀಸ್ಗೆ ಬರೋದು ಅಥವಾ ಕಾರ್ಯನಿರ್ವಹಣಕರ ಅಧಿಕಾರಿಗಳು ಆ ಕಚೇರಿಗೆ ಹೋಗೋದು ಈ ಒಂದು ತಾಪತ್ರಯಗಳನ್ನು ತಪ್ಪಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರದಿಂದ ಗ್ರಾಮ ಒಂದು ಅಂತಕ್ಕಂಥದ್ದು ಗ್ರಾಮ ಒಂದು ಕೇಂದ್ರ ಅಂತಕ್ಕಂಥದ್ದು ಒಂದು ಪ್ರತಿಯೊಂದು ಪಂಚಾಯತ್ನಲ್ಲೂ ಕೂಡ ತೆರೆಯುವ ಮೂಲಕ ಏನು ಮೂಲಭೂತ ಅಗತ್ಯತೆಗಳು ಕಂದಾಯ ಇಲಾಖೆ ಸಂಬಂಧಪಟ್ಟಿರ್ಬೋದು ಅಥವಾ ಪಿಂಚಣಿಗೆ ಸಂಬಂಧಪಟ್ಟಿರ್ಬೋದು ಇವೆಲ್ಲವನ್ನು ಕೂಡ ಸರ್ಕಾರ ತಮ್ಮ ಮುಂದೆ ತಮ್ಮ ಮನೆ ಬಾಗಿಲಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದೀವಿ. ನಾನು ಕೂಡ ಶಾಸಕನಾಗಿ ಇನ್ನೂ ಹೆಚ್ಚುವರಿಯಾಗಿ ಇನ್ನೂ ಸರ್ಕಾರದ ಜೊತೆ ಕೈಜೋಡಿಸಬೇಕು ಅಂತಕ್ಕಂಥ ನಿರ್ಧಾರದಿಂದ ಸಂಚಾರಿ ಸೇವಾ ಕೇಂದ್ರ ಇರತಕ್ಕಂಥದ್ದು ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 4 ವಾಹನಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಏನೊಂದು ಇ ಶ್ರಮ್ ಕಾರ್ಡ್ ಅಂತ ಇದೆ ಅಸಂಘಟಿತ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆ ಅದು ನೇರ ತಮ್ಮ ಮನೆ ಬಾಗಿಲಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರದಿಂದ ಈ ಒಂದು ಇ ಶ್ರಮ್ ಕಾರ್ಡ್ ಅನ್ನು ನೇರವಾಗಿ ತಮ್ಮ ಗ್ರಾಮಕ್ಕೆ ಬಂದು ಅಲ್ಲೇ ತಮಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಜೊತೆಯಲ್ಲಿ ಆಯುಷ್ಮಾನ್ ಕಾರ್ಡ್ ಅದು ನೇರ ತಮ್ಮ ಮನೆ ಬಾಗಿಲಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರದಿಂದ ಈ ಒಂದು ಇ ಶ್ರಮ್ ಕಾರ್ಡ್ ಅನ್ನು ನೇರವಾಗಿ ತಮ್ಮ ಗ್ರಾಮಕ್ಕೆ ಬಂದು ಅಲ್ಲೇ ತಮಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಜೊತೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಅದು ಪ್ರಮುಖವಾದ ಕೇಂದ್ರ ಸರ್ಕಾರದ ಯೋಜನೆಗಳು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಸುಮಾರು ಪ್ರತಿಯೊಬ್ಬರಿಗೂ ಕೂಡ ಏನು ಬಡ ಕುಟುಂಬದ ಸದಸ್ಯರಿದ್ದಾರೆ ಬಡ ಕುಟುಂಬದ ರೈತರಿದ್ದಾರೆ ನಾಗರಿಕರಿದ್ದಾರೆ ಅವರೆಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ ವೆಚ್ಚದವರೆಗೂ ಸರ್ಕಾರ ಉಚಿತ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆ ಆಯುಷ್ಮಾನ್ ಕಾರ್ಡ್ ಕೊಡಬೇಕು, ಆಯುಷ್ಮಾನ್ ಕಾರ್ಡ್ ಎಲ್ಲರೂ ಪಡೆಯಿರಬೇಕು. ಅದರಿಂದ ಗ್ರಾಮ ಒಂದು ಕೇಂದ್ರದ ಮಲ್ಲದಲೆ ತಮ್ಮ ನೇರವಾಗಿ ತಮ್ಮ ಮನೆ ಬಾಗಿಲಿಗೆ ಬಂದು
ಸಂಚಾರಿ ಸೇವಾ ಕೇಂದ್ರಗಳು ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈಗಾಗಲೇ ಸುಮಾರು 6.5 ಸಾವಿರ ಆಯುಷ್ಮಾನ್ ಕಾರ್ಡ್ ಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದೀವಿ ಸಂಚಾರಿ ಸೇವಾ ಕೇಂದ್ರದ ಮೂಲಕ ಸುಮಾರು 6.5 ಸಾವಿರ ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನು ವಿತರಣೆ ಮಾಡಿದ್ದೀವಿ ಅದರಿಂದ ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣಕ್ಷಣದ ಸುದ್ದಿಗಳಿಗಾಗಿ www.nammatumakooru.com ಗೆ ಭೇಟಿ ನೀಡಿ